हेलो फ्रेंड्स, वेलकम टू माय यूट्यूब चैनल अश्विनी स्टडी पॉइंट। फ्रेंड्स, यार फर्स्ट मोदलनेदागी वीडियो ना नोड़ता इदीरा, पार्ट वन इदे। पार्ट वन नोड़बिटू बेसिक्स नोड़बिटू ई ओंदु वीडियो ना नोड़ी निम्गे क्लियर आगे अर्थ आगुत्ते। याकंद्रे ई ओंदु टॉपिक ना हेगे सॉल्व माड्बेकु अंत पार्ट वन अल्ली हेळिदिनि। पार्ट टू नानु टॉपिक वाइज अंद्रे इदे टॉपिक अल्ली अगेन नावु स्टेप वाइज नान हेळ्कोड्ता होग्तीनि। केलवु यावदे अल्ल, एल्ल ई रीति तीर्मानगळन्न इंडिविजुअल आगि हेळ्कोड्तीनि याव रीति सॉल्व माड्बेकु अंत। याकंद्रे एल्लानू ओंदे वीडियोदल्लि नानु हेळ्कोट्टे अंद्रे कन्फ्यूजन आगुत्ते, हागागि स्प्लिट माडि हेळ्कोड्तिदीनि। ई ओंदु वीडियोनल्लि नानु केलवु अन्नो तीर्मान बंदाग हेग् सॉल्व माड्बेकु हेळिकेगळन्न निमगे कोट्टिर्तारे। ओके, हेळिकेगळन्न कोट्टिर्तारे, ತೀರ್ಮಾನದಲ್ಲಿ ಕೆಲವು ಅಂತ ಕೊಟ್ಟಾಗ ಹೇಗೆ ಸಾಲ್ವ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಓಕೆ, ಹೇಳಿಕೆಗಳು ಹೇಗಾದರೂ ಅಂದರೆ ಫಾರ್ ಎಕ್ಸಾಂಪಲ್, ಓಕೆ, ಕೆಲವು ಎಗಳು ಬಿ ಅಂತ ಅಂದರೆ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಎ ಮತ್ತು ಬಿ ಪಾರ್ಟ್ನರ್ಸ್ ಅಂತ, ಅಥವಾ ಬಿ ಮತ್ತು ಎ ಪಾರ್ಟ್ನರ್ಸ್ ಎರಡೂ ಕೂಡ ಒಂದೇ. ಓಕೆ, ಎರಡೂ ಕೂಡ ಸೇಮ್, ಎ ಆ್ಯಂಡ್ ಬಿ ಪಾರ್ಟ್ನರ್ಸ್ ಅಂದರೂ ಕೂಡ ಒಂದೇ, ಬಿ ಆ್ಯಂಡ್ ಎ ಪಾರ್ಟ್ನರ್ಸ್ ಅಂದರೂ ಕೂಡ ಒಂದೇ. ಹಾಗಾದರೆ ತೀರ್ಮಾನ, ಓಕೆ, ಇನ್ನೊಂದು ಕೂಡ ಹಾಕ್ಬಿಡೋಣ, ಕೆಲವು ಬಿಗಳು ಸಿ, ಆಯಿತಾ? ತೀರ್ಮಾನ ನಿಮಗೇನು ಕೊಡ್ತಾನೆ, ತೀರ್ಮಾನದಲ್ಲಿ ಕೆಲವು ಅಂತ ಕೊಟ್ಟಾಗ ನಾವು ಹೇಗೆ ಸಾಲ್ವ್ ಮಾಡಬೇಕು ಅಂದರೆ, ಕೆಲವು ಎಗಳು ಸಿ ಆಗಿದೆ, ಕೆಲವು ಬಿಗಳು ಎ ಆಗಿದೆ. ಓಕೆ, ಈ ರೀತಿ ಎಕ್ಸಾಂಪಲ್ ತಗೊಂಡಿದ್ದೀನಿ ಹೇಗೆ ಸಾಲ್ವ್ ಮಾಡಬೇಕು ಅಂತ. ಕೆಲವು ಎಗಳು ಸಿ, ಕೆಲವು ಬಿಗಳು ಎ. ಇಲ್ಲಿ ಹೇಳಿಕೆಗಳು ಏನು ಕೊಟ್ಟಿದ್ದಾರೆ, ಕೆಲವು ಎಗಳು ಬಿ, ಕೆಲವು ಬಿಗಳು ಸಿ, ತೀರ್ಮಾನದಲ್ಲಿ ಕೆಲವು ಎಗಳು ಸಿ, ಕೆಲವು ಬಿಗಳು ಎ. ಹಾಗಾದರೆ ಇದು ಫಾಲೋ ಆಗುತ್ತಾ ಇಲ್ವಾ, ಮೊದಲನೇ ತೀರ್ಮಾನ ಎರಡನೇ ತೀರ್ಮಾನ, ಹೌದಾ? ಸೊ ಇಲ್ಲಿ ಮೊದಲನೇ ತೀರ್ಮಾನ ಫಾಲೋ ಆಗುತ್ತಾ ಇಲ್ವಾ, ಎ ಆ್ಯಂಡ್ ಸಿ ಪಾರ್ಟ್ನರ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎ ಮತ್ತು ಸಿ ಪಾರ್ಟ್ನರ್ಸ್ ಅಂದರೆ ಎಗಳಲ್ಲಿ ಕೆಲವು ಭಾಗ ಸಿ ಇದೆ ಅಂತ ಹೇಳ್ತಾ ಇದ್ದಾರೆ ಇಷ್ಟೆ. ಇದ್ರ ಮೀನಿಂಗ್ ಏನು, ತೀರ್ಮಾನ ಕೆಲವು ಎಗಳು ಸಿ ಅಂದರೆ ಎನಲ್ಲಿ ಕೆಲವು ಭಾಗ ಸಿ ಇದೆ. ಹಾಗಾದರೆ ಹೇಳಿಕೆಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ನಾವೇನು ಮಾಡಿರ್ತೀವಿ, ವೆನ್ ಡಯಾಗ್ರಾಮ್ನ ಹಾಕಿರ್ತೀವಿ, ಹೌದಾ? ಸೊ ಈ ವೆನ್ ಡಯಾಗ್ರಾಮ್ನ ನೋಡಿಬಿಟ್ಟು ನಾವು ಆನ್ಸರ್ ಮಾಡಬೇಕು. ಹಾಗಾದರೆ ಈ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಈ ಒಂದು ವೆನ್ ಡಯಾಗ್ರಾಮಲ್ಲಿ ತೀರ್ಮಾನ ಇದು ಫಾಲೋ ಆಗುತ್ತಾ ಇಲ್ವಾ ನಿಮಗೆ ಗೊತ್ತಾಗ್ತಾ ಇದೆ. ಎ ಮತ್ತು ಸಿ ಪಾರ್ಟ್ನರ್ಸಾ, ಇಲ್ಲಿ ಎನಲ್ಲಿ ಕೆಲವು ಭಾಗ ಸಿ ಇದೆನಾ, ಇಲ್ಲ ಅಲ್ಲ, ಎನಲ್ಲಿ ಕೆಲವು ಭಾಗ ಸಿ ಇಲ್ಲ. ಇವೆರಡೂ ಏನಾಗಿದೆ, ಬಿ ಮೂಲಕ ಕನೆಕ್ಟ್ ಆಗಿದೆ, ಹೌದಾ? ಬಿ ಮೂಲಕ ಎ ಮತ್ತು ಸಿ ಕನೆಕ್ಟ್ ಆಗಿದೆ, ಸಾರಿ, ಬಿಗೆ ಎ ಕನೆಕ್ಟ್ ಆಗಿದೆ, ಬಿಗೆ ಸಿ ಕನೆಕ್ಟ್ ಆಗಿದೆ. ಬಟ್ ಎ ಮತ್ತು ಸಿ ಡೈರೆಕ್ಟ್ಲಿ ಕನೆಕ್ಟೆಡ್ ಇಲ್ಲ, ಡೈರೆಕ್ಟ್ಲಿ ಕನೆಕ್ಟೆಡ್ ಇಲ್ಲ. ಹಾಗಾದರೆ ಇದು ರಾಂಗ್ ಇಷ್ಟೆ, ನಥಿಂಗ್ ಬಟ್ ಕೆಲವು ಎಗಳು ಕೆಲವು ಫಾಲೋ ಆಗುತ್ತೆ, ಅನುಸರಿಸುತ್ತದೆ ಅಂತ ನೀವು ಹೇಳಬೇಕು ಅಂತ ಅಂದರೆ ಅವೆರಡು ಡೈರೆಕ್ಟ್ಲಿ ಕನೆಕ್ಟೆಡ್ ಇರಬೇಕು. ಓಕೆ, ಡೈರೆಕ್ಟ್ಲಿ ಕನೆಕ್ಟೆಡ್ ಇರಬೇಕು, ಅವಾಗ ಮಾತ್ರ ನೀವು ಫಾಲೋ ಆಗುತ್ತೆ ಅಂತ ಹೇಳ್ತೀರಾ. ಇನ್ಡೈರೆಕ್ಟ್ಲಿ ಯಾವುದೇ ಒಂದು ಮೂಲಕ, ಬೇರೆ ಯಾವುದೇ ಒಂದ್ರ ಮೂಲಕ ಅದು ಕನೆಕ್ಟ್ ಆಗಿದ್ರೂ ಕೂಡ ಅದು ನಾನು ಪಾರ್ಟ್ನರ್ಸ್ ಅಂತ ಹೇಳೋಕ್ಕಾಗಲ್ಲ. ಓಕೆ, ಕೆಲವು ಅಂದರೆ ಏನು, ಡೈರೆಕ್ಟ್ಲಿ ಕನೆಕ್ಟೆಡ್ ಇರಬೇಕು ಅವೆರಡು, ಅವಾಗ ಮಾತ್ರ ನೀವು ಫಾಲೋ ಆಗುತ್ತೆ ಅಂತ ಹೇಳಬೇಕು, ಇಲ್ಲಾಂದರೆ ಫಾಲೋ ಆಗಲ್ಲ. ಕ್ಲಿಯರ್? ನೆಕ್ಸ್ಟ್, ಕೆಲವು ಬಿಗಳು ಎ ಅಂತೆ. ಹಾಗಾದರೆ ಇಲ್ಲಿ ನೋಡಿ, ಕೊಟ್ಟಿರ್ತಕ್ಕಂಥ ಇದು ಹೇಳಿಕೆಗೆ ನಾನು ಹಾಕಿರ್ತಕ್ಕಂಥ ಡಯಾಗ್ರಾಮ್, ಬಿ ಮತ್ತು ಎ ಡೈರೆಕ್ಟ್ಲಿ ಕನೆಕ್ಟೆಡ್ ಇದೆನಾ, ಹೌದು, ಇವೆರಡರ ನಡುವೆ ಪಾರ್ಟ್ನರ್ಶಿಪ್ ಮಾಡಿದಾವ ಇವೆರಡು, ಹೌದು, ಇವೆರಡು ಪಾರ್ಟ್ನರ್ಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಇದ್ದಾವೆ ಅಷ್ಟೆ. ಅಂದರೆ ಎ ಎಡ್ಜ್ ಬಿ ಎಡ್ಜ್ ಜೊತೆ ಕನೆಕ್ಟ್ ಆಗಿರಬೇಕು ಅಷ್ಟೇ, ಇವೆರಡು ಇಂಟರ್ಸೆಕ್ಟ್ ಆಗಿರಬೇಕು, ಐದರ್ ಈ ಥರನಾದರೂ ಇರ್ಬೋದು ಅಥವಾ ಈ ರೀತಿನಾದರೂ ಇರ್ಬೋದು. ಓಕೆ, ಇದನ್ನ ಹೇಳೋದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಕೆಲವು ಫಾಲೋ ಆಗಬೇಕು ಅಂತ ಅಂದರೆ ಏನಾಗಿರಬೇಕು, ಅವೆರಡು ಡೈರೆಕ್ಟ್ಲಿ ಕನೆಕ್ಟೆಡ್ ಇರಬೇಕು, ಅವಾಗ ಮಾತ್ರ ಅದು ಫಾಲೋ ಆಗುತ್ತೆ. ಅಥವಾ ಎಲ್ಲ ಅಂತ ಇದ್ದರೂ ಕೂಡ ಅದು ಫಾಲೋ ಆಗುತ್ತೆ. ಅಂದರೆ ಈ ಒಂದು ಡಯಾಗ್ರಾಮಲ್ಲೂ ಕೂಡ ಕೆಲವು ಎಗಳು ಬಿ. ಹಾಗಾದರೆ ಮ್ಯಾಮ್, ಇಲ್ಲಿ ಕೆಲವು ಬಿಗಳು ಎ ಫಾಲೋ ಆಗುತ್ತಾ, ಕೆಲವು ಎಗಳು
ಏಕೆಂದರೆ ಡೈರೆಕ್ಟ್ಲಿ ಕನೆಕ್ಟೆಡ್ ಇದೆ ಹಾಗಾಗಿ ಫಾಲೋ ಆಗುತ್ತೆ ಅಂತ ಹೇಳಿದೆ ಯಾವುದ್ಯಾವುದ್ರಲ್ಲಿ ಫಾಲೋ ಆಗುತ್ತೆ ವೆನ್ ಡಯಾಗ್ರಾಮ್ ಈ ರೀತಿ ಇದ್ರೂ ಕೂಡ ಫಾಲೋ ಆಗುತ್ತೆ ವೆನ್ ಡಯಾಗ್ರಾಮ್ ಎಲ್ಲ ಇದ್ರೂ ಕೂಡ ಫಾಲೋ ಆಗುತ್ತೆ ಹಾಗಾದ್ರೆ ಇಲ್ಲಿ ಫಾಲೋ ಆಗುತ್ತೆ ಇಲ್ಲಿ ಕೆಲವು ಎ ಗಳು ಬಿ ಯಾಕಂದ್ರೆ ಎಲ್ಲಾ ಎ ಗಳು ಬಿ ಆಗಿದಾವೆ ಅಂದಾಗ ಆಬ್ವಿಯಸ್ಲಿ ಕೆಲವು ಫಾಲೋ ಆಗೇ ಆಗುತ್ತಾ ಎಲ್ಲಾನೇ ಫಾಲೋ ಆಗಿದೆ ಅಂದ್ರೆ ಕೆಲವು ಫಾಲೋ ಆಗೇ ಆಗುತ್ತೆ ಡೈರೆಕ್ಟ್ಲಿ ಕನೆಕ್ಟೆಡ್ ಜಾಸ್ತಿ ಡೀಪ್ ಆಗಿ ಹೋಗಕ್ಕೆ ಹೋಗ್ಬೇಡಿ ಅವೆರಡು ಡೈರೆಕ್ಟ್ಲಿ ಕನೆಕ್ಟೆಡ್ ಇದಾವೆ ಹಾಗಾಗಿ ಫಾಲೋ ಆಗುತ್ತೆ ನೆಕ್ಸ್ಟ್ ಇದನ್ನ ಚೆಕ್ ಮಾಡಬೇಕಾ ನಾನು ಕೆಲವು ಬಿ ಗಳು ಎ ಆಗಿದಾವೆ ಅನ್ನೋದನ್ನ ಚೆಕ್ ಮಾಡಬೇಕಾ ಬೇಡ ಯಾಕೆ ಅಂದ್ರೆ ಕೆಲವು ಎ ಸಮ್ ಎ ಮತ್ತೆ ಬಿ ಪಾರ್ಟ್ನರ್ಸ್ ಅಂದ್ರೂ ಕೂಡ ಒಂದೇ ಬಿ ಅಂಡ್ ಎ ಪಾರ್ಟ್ನರ್ಸ್ ಅಂದ್ರೂ ಕೂಡ ಒಂದೇ ಇದು ಫಾಲೋ ಆಗಿದೆ ಅಂದ್ರೆ ಆಬ್ವಿಯಸ್ಲಿ ಇದು ಕೂಡ ಫಾಲೋ ಆಗೇ ಆಗುತ್ತೆ ಮತ್ತೆ ಅದಕ್ಕೆ ನೀವು ಸಪ್ರೇಟ್ ಚೆಕ್ ಮಾಡೋದು ಬೇಡ ಓಕೆ ಕೆಲವು ಎ ಗಳು ಬಿ ಫಾಲೋ ಆಗಿದೆ ಅಂದ್ರೆ ಪಕ್ಕ 100% ಕೆಲವು ಬಿ ಗಳು ಎ ಫಾಲೋ ಆಗೇ ಆಗುತ್ತೆ ಅದಕ್ಕೆ ಡೌಟ್ ಬೇಡ ಓಕೆನಾ ನೆಕ್ಸ್ಟ್ ಯಾವ ಯಾವ ರೀತಿ ಹಾಗಾದ್ರೆ ಫಾಲೋ ಆಗಲ್ಲ ಅಂತ ಅಂದ್ರೆ ಇನ್ಡೈರೆಕ್ಟ್ಲಿ ಕನೆಕ್ಟೆಡ್ ಇತ್ತು ಅಂದ್ರೆ ಅವೆರಡು ಡೈರೆಕ್ಟ್ಲಿ ಕನೆಕ್ಟೆಡ್ ಇಲ್ಲ ಓಕೆ ಎ ಮತ್ತೆ ಬಿ ಕೆಲವು ಫಾಲೋ ಆಗುತ್ತಾ ಎಸ್ ಫಾಲೋ ಆಗುತ್ತೆ ಎ ಅಂಡ್ ಸಿ ಫಾಲೋ ಆಗುತ್ತಾ ಫಾಲೋ ಆಗಲ್ಲ ಎ ಅಂಡ್ ಡಿ ಫಾಲೋ ಆಗುತ್ತಾ ಇಲ್ಲ ಯಾಕೆ ಫಾಲೋ ಆಗಲ್ಲ ಅವೆರಡು ಡೈರೆಕ್ಟ್ಲಿ ಕನೆಕ್ಟೆಡ್ ಇಲ್ಲ ಹಾಗಾಗಿ ಫಾಲೋ ಆಗಲ್ಲ ಕ್ಲಿಯರ್ ಕೆಲವು ಅಂತ ತೀರ್ಮಾನ ಬಂತು ಅಂದ್ರೆ ನೀವು ಹಾಕಿರ್ತಕ್ಕಂಥ ಹೇಳಿಕೆಗಳು ಏನು ನೀವು ವೆನ್ ಡಯಾಗ್ರಾಮ್ ಹಾಕಿರ್ತೀರ ಅಲ್ವಾ ಅದರಲ್ಲಿ ಡೈರೆಕ್ಟ್ಲಿ ಕನೆಕ್ಟೆಡ್ ಇದ್ರೆ ಫಾಲೋ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಸಿಂಪಲ್ ಓಕೆ ಅವೆರಡು ಡೈರೆಕ್ಟ್ಲಿ ಎಡ್ಜಸ್ ಕನೆಕ್ಟ್ ಆಗಿರ್ಬೇಕು ಅವಾಗ ಮಾತ್ರ ಫಾಲೋ ಆಗುತ್ತೆ ಇಲ್ಲ ಅಂದ್ರೆ ಫಾಲೋ ಆಗಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಓಕೆ ಕ್ವೆಶನ್ಸ್ ಹೋಗೋಣ ಅಂತೆ ಹೇಳಿಕೆಗಳು ಇಲ್ಲಿ ಹೇಗೆ ವೆನ್ ಡಯಾಗ್ರಾಮ್ ಹಾಕ್ಬೇಕು ಅಂತ ಹೇಳಿದ್ದೀನಿ ಕೆಲವು ಎಗಳು ಬಿ ಓಕೆ ನೆಕ್ಸ್ಟ್ ಕೆಲವು ಬಿ ಗಳು ಸಿ ಹಾಗಾದ್ರೆ ಬಿ ನಲ್ಲಿ ಕೆಲವು ಭಾಗ ಸಿ ಆಗಿದೆ ನೆಕ್ಸ್ಟ್ ನೋಡಿ ಯಾವುದೇ ಸಿ ಡಿ ಅಲ್ಲ ಅಂತ ಯಾವುದೇ ಒಂದು ಸಿ ಡಿ ಅಲ್ಲ ಅಂದ್ರೆ ಸಿ ಮತ್ತೆ ಡಿ ಏನು ಎನಿಮೀಸ್ ಅಂತ ಆಯ್ತು ಸರಿನಾ ಹಾಗಾದ್ರೆ ತೀರ್ಮಾನಗಳನ್ನ ಹೇಗೆ ನೋಡ್ಬೇಕು ಕೆಲವು ಸಿಗಳು ಬಿ ನಥಿಂಗ್ ಬಟ್ ಸಿ ನಲ್ಲಿ ಕೆಲವು ಭಾಗ ಬಿ ಇದೆನಾ ಇದೆನಾ ಎಸ್ ಇದೆ ಸಿ ಮತ್ತೆ ಬಿ ಡೈರೆಕ್ಟ್ಲಿ ಕನೆಕ್ಟೆಡ್ ಇದೆ ಫಾಲೋ ಆಗುತ್ತೆ ಕ್ಲಿಯರ್ ಅಂಡ್ ಅವರೇ ಹೇಳಿದ್ದಾರೆ ಇಲ್ಲಿ ಕೆಲವು ಬಿಗಳು ಸಿ ಅಂತ ಇದನ್ನೇ ಉಲ್ಟಾ ಮಾಡಿಕೊಟ್ಟಿದ್ದಾರೆ ಇದು ಫಾಲೋ ಆಗುತ್ತೆ ಅಂದ್ರೆ ಇದು ಕೂಡ ಫಾಲೋ ಆಗೇ ಆಗುತ್ತೆ ಮ್ಯಾಮ್ ಇಲ್ಲಿ ಒಂಥರ ಕೊಟ್ಟಿದ್ದಾರೆ ಮತ್ತೆ ಮ್ಯಾಮ್ ಇನ್ನೊಂದು ಸ್ಟೇಟ್ಮೆಂಟ್ ಆಡ್ ಕನ್ಕ್ಲೂಷನ್ ತೀರ್ಮಾನ ಆಡ್ ಮಾಡಿದ್ರು ಅನ್ಕೊಳ್ಳಿ ಕೆಲವು ಬಿಗಳು ಸಿ ಮ್ಯಾಮ್ ಇದು ಫಾಲೋ ಆಗುತ್ತಾ ಯಾಕೆಂದ್ರೆ ಇಲ್ಲಿ ಕೊಟ್ಟಿರೋದನ್ನೇ ಇಲ್ಲಿ ಕೊಟ್ಟಿದಾರಲ್ಲ ಮ್ಯಾಮ್ ಫಾಲೋ ಆಗುತ್ತಾ ಎಸ್ ಫಾಲೋ ಆಗುತ್ತೆ ಓಕೆ ಫಾಲೋ ಆಗುತ್ತೆ ಫಾಲೋ ಆಗುತ್ತೆ ಕ್ಲಿಯರ್ ಕೆಲವು ಎಗಳು ಬಿ ಅಂದ್ರೂ ಕೂಡ ಒಂದೆ ಕೆಲವು ಬಿಗಳು ಎ ಅಂದ್ರೂ ಕೂಡ ಒಂದೆ ಹಾಗಾಗಿ ಫಾಲೋ ಆಗುತ್ತೆ ಕೆಲವು ಡಿಗಳು ಎ ಅಂತೆ ಇಲ್ಲಿ ನೋಡಿ ಡಿ ಇಲ್ಲಿದೆ ಎ ಇಲ್ಲಿದೆ ಇವೆರಡು ಡೈರೆಕ್ಟ್ಲಿ ಕನೆಕ್ಟೆಡ್ ಇದೆನಾ ಇಲ್ಲ ಕನೆಕ್ಟೆಡ್ ಇಲ್ಲ ಹಾಗಾದ್ರೆ ಫಾಲೋ ಆಗಲ್ಲ ರಾಂಗ್ ಅಷ್ಟೇ ಕೆಲವು ಸಿಗಳು ಎ ಅಂತೆ ಅಗೇನ್ ಸಿ ಮತ್ತೆ ಎ ಡೈರೆಕ್ಟ್ಲಿ ಕನೆಕ್ಟೆಡ್ ಇದೆನಾ ಅಂದ್ರೆ ಈ ರೀತಿ ಸಿ ನಲ್ಲಿ ಕೆಲವು ಭಾಗ ಎ ಇದೆ ಅಂತ ಇಲ್ಲಿ ಇದೆನಾ ಇಲ್ಲ ರಾಂಗ್ ಕ್ಲಿಯರ್ ನೆಕ್ಸ್ಟ್ ಕೆಲವು ಡಿಗಳು ಬಿ ಅಂತೆ ಅಗೇನ್ ಡಿ ಮತ್ತೆ ಬಿ ಇಲ್ಲಿ ನಿಮ್ಗೆ ಡೈರೆಕ್ಟ್ಲಿ ಕನೆಕ್ಟೆಡ್ ಇದೆನಾ ಇಲ್ಲ ರಾಂಗ್ ಸಿಂಪಲ್ ಕೆಲವು ಅಂದ್ರೆ ಡೈರೆಕ್ಟ್ಲಿ ಕನೆಕ್ಟೆಡ್ ಇರಬೇಕು ಫಾಲೋ ಆಗುತ್ತೆ ಇಲ್ಲ ಅಂದ್ರೆ ಫಾಲೋ ಆಗಲ್ಲ ನೆಕ್ಸ್ಟ್ ಕ್ವೆಶನ್ ಕೆಲವು ಪೆನ್ಗಳು ಗ್ಲಾಸ್ ಓಕೆ ಎಲ್ಲಾ ಗ್ಲಾಸ್ಗಳು ಗೋಡೆಗಳಾಗಿದಾವಂತೆ ಎಲ್ಲಾ ಆದ್ಮೇಲೆ ಯಾವ್ದು ಫಸ್ಟ್ ವರ್ಡ್ ಇರುತ್ತಲ್ವಾ ಅದನ್ನ ನೀವು ಬರ್ಕೋಬೇಕು ಅದ್ರ ಮೇಲೆ ಯಾವ್ದನ್ನ ಹಾಕ್ಬೇಕು ಗೋಡೆ ಅಂದ್ರೆ ಎಲ್ಲಾ ಗ್ಲಾಸ್ಗಳು ಏನಾಗಿದಾವೆ ಗೋಡೆಗಳ ಆಗಿದಾವೆ ಕ್ಲಿಯರ್ ಇದು ಕೊಟ್ಟಿರ್ತಕ್ಕಂತ ಹೇಳಿಕೆಗೆ ವೆನ್ ಡಯಾಗ್ರಾಮ್ ಹಾಗಾದ್ರೆ ತೀರ್ಮಾನ ಫಾಲೋ ಆಗುತ್ತಾ ಕೆಲವು ಗೋಡೆಗಳು ಪೆನ್ಗಳು ಅಂತೆ ಗೋಡೆ ಮತ್ತೆ ಪೆನ್ ಡೈರೆಕ್ಟ್ಲಿ ಕನೆಕ್ಟೆಡ್ ಇದೆನಾ ಇಲ್ಲಿ ನೋಡಿ ಕನೆಕ್ಟ್ ಆಗಿದೆ ಅಲ್ಲ ಎಸ್ ಕನೆಕ್ಟ್ ಆಗಿದೆನ ಆಗಿದೆ ಅಲ್ಲ ಪೆನ್ನು ಮತ್ತೆ ಗೋಡೆ ಡೈರೆಕ್ಟ್ಲಿ ಕನೆಕ್ಟೆಡ್ ಆಗಿದೆ ಹಾಗಾಗಿ ಇದು ಫಾಲೋ ಆಗುತ್ತೆ ಕ್ಲಿಯರ್ ನೆಕ್ಸ್ಟ್ ಕೆಲವು ಗೋಡೆಗಳು ಗ್ಲಾಸ್ಗಳು ಅಂತೆ ಅಗೇನ್ ಗ್ಲಾಸ್ ಮತ್ತೆ ಗೋಡೆ ಏನಾಗಿದೆ ಡೈರೆಕ್ಟ್ಲಿ ಕನೆಕ್ಟೆಡ್ ಇದೆ ಹಾಗಾಗಿ ಇದು ಕೂಡ ಫಾಲೋ ಆಗುತ್ತೆ ನೆಕ್ಸ್ಟ್ ಕೆಲವು ಹುಡುಗರು
ಕೆಲವು ಸಹೋದರಿಯರು ಸಹೋದರರು ಗೊತ್ತಿಲ್ಲ, ಎಲ್ಲ ತಾಯಂದಿರು ಹುಡುಗಿಯರು ಅಂತೆ. ಹಾಗಾದ್ರೆ ತಾಯಂದಿರು ಏನಾಗಬೇಕು, ಹುಡುಗಿಯರ ಒಳಗಡೆ ಕಂಪ್ಲೀಟ್ ಆಗಿ ಬರಬೇಕು. ತಾಯಂದಿರು ಇಲ್ಲಿ ಬರ್ತಾರೆ, ಯಾರು ಹುಡುಗಿಯರ ಒಳಗಡೆ ಕಂಪ್ಲೀಟ್ ಆಗಿ ತಾಯಂದಿರನ್ನ ಡಯಾಗ್ರಾಮ್ ನೀವು ಹಾಕಬೇಕು. ಎಲ್ಲ ಸಹೋದರರು ತಾಯಂದಿರು ಅಂತೆ. ಹಾಗಾದ್ರೆ ತಾಯಂದಿರ ಒಳಗಡೆ ಸಹೋದರರು ಬರಬೇಕು. ಜಾಗ ಇರಲಿಲ್ಲ, ಓಕೆ. ಇದನ್ನು ಉಲ್ಟಾ ಹಾಕ್ಬಿಡ್ತೀನಿ, ಎಲ್ಲ ಸಹೋದರರು ತಾಯಂದಿರು ಅಂತೆ. ಓಕೆ, ಹಾಗಾದ್ರೆ ಎಲ್ಲ ತಾಯಂದಿರು ಹುಡುಗಿಯರು ಎಲ್ಲ ಹುಡುಗಿಯರು ಹುಡುಗರು ಕೆಲವು ಹುಡುಗಿ ಸಾರಿ ಕೆಲವು ಹುಡುಗಿಯರು ಹುಡುಗರು. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಬಿಟ್ಟು ಹೇಳಿಕೆನ, ಕೆಲವು ಸಹೋದರಿಯರು ಸಹೋದರರು ಅಂತೆ. ಹಾಗಾದ್ರೆ ಸಹೋದರ ಇಲ್ಲಿದ್ದಾರೆ, ಸಹೋದರಿಯರು ಇಲ್ಲಿ ಬರ್ತಾರೆ. ಹೌದಾ? ಹಾ, ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ವೆನ್ ಡಯಾಗ್ರಾಮ್ ಹಾಕಬೇಕು. ಇಲ್ಲಿ ಎಷ್ಟೊಂದು ಜನ ಈಗ ಸಹೋದರರು ಇಲ್ಲಿದೆ, ಹೌದಾ? ಫುಲ್ ಇನ್ನರ್ ಸರ್ಕಲ್ ಯಾವ್ದಾಗಿದೆ, ಸಹೋದರರು ಆಗಿದೆ. ಹಾಗಾದ್ರೆ ಮ್ಯಾಮ್ ಈ ತರ ಹಾಕಿದ್ರೆ, ಈಗೇನ್ ಕೊಟ್ಟಿದ್ದಾರೆ, ಕೆಲವು ಸಹೋದರಿಯರು ಸಹೋದರರು ಅಂತ ಕೊಟ್ಟಿದ್ದಾರೆ ಮ್ಯಾಮ್, ಇಷ್ಟೇ ನಾನು ಹಾಕ್ಬೋದಾ, ಸಹೋದರಿಯರು ಅಂತ ಹಾಕ್ಬೋದಾ? ನೋ, ರಾಂಗ್ ಆಗುತ್ತೆ. ಯಾಕೆ ಅಂದ್ರೆ ಕಂಪ್ಲೀಟ್ ಆಗಿ ಏನಾಗ್ಬೇಕು, ಇದು ಕಂಪ್ಲೀಟ್ ಆಗಿ ಬರಬೇಕು. ಓಕೆ, ಕಂಪ್ಲೀಟ್ ಆಗಿ ನಿಮ್ಗೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಏನಾದ್ರೂ ಈ ರೀತಿ ಹಾಕಿದ್ರಿ ಅಂದ್ರೆ ಇದು ಏನಾಗುತ್ತೆ ಗೊತ್ತಾ, ಎಲ್ಲಾ ಸಹೋದರಿಯರು ತಾಯಂದಿರು ಅನ್ನೋ ಮೀನಿಂಗ್ ಬಂದ್ಬಿಡುತ್ತೆ. ಆ ರೀತಿ ಏನಾದ್ರೂ ಹೇಳಿಕೆನಲ್ಲಿ ಆ ರೀತಿ ಏನಾದ್ರೂ ಕೊಟ್ಟಿದ್ದಾರ? ಇಲ್ಲ ಅಲ್ಲ. ಸೊ ಹಾಗಾಗಿ ನೀವು ಇರ್ತಕ್ಕಂತ ಹೇಳಿಕೆ ಡ್ಯಾಮೇಜ್ ಮಾಡೋ ಹಾಗಿಲ್ಲ, ಅಂದ್ರೆ ಕಂಪ್ಲೀಟ್ ಆಗಿ ಅದು ಹೇಗಿದೆನೋ ಹಾಗೆ ಹಾಕಿರ್ಬೇಕು. ಓಕೆ, ಈಗ ನೋಡೋಣ, ಕೆಲವು ಹುಡುಗಿಯರು ಹುಡುಗರು, ಹುಡುಗಿಯರಲ್ಲಿ ಕೆಲವು ಭಾಗ ಹುಡುಗರಿದ್ದಾರ? ಹೌದು, ಇದ್ದಾರೆ. ಕೆಲವು ಸಹೋದರಿಯರು ಸಹೋದರರು, ಸಹೋದರರಲ್ಲಿ ಕೆಲವು ಭಾಗ ಸಹೋದರಿಯರು ಇದ್ದಾರ? ಹೌದು, ಇದ್ದಾರೆ. ಎಲ್ಲಾ ತಾಯಂದಿರು ಹುಡುಗಿಯರು ಅಂತೆ, ಎಲ್ಲಾ ತಾಯಂದಿರು ಹುಡುಗಿಯರು, ಹೌದು, ಇದ್ದಾರೆ. ಎಲ್ಲಾ ಸಹೋದರರು ತಾಯಂದಿರು, ಹೌದು, ಫಾಲೋ ಆಗುತ್ತೆ. ತೀರ್ಮಾನ, ಕೆಲವು ಹುಡುಗರು ಸಹೋದರರು ಡೈರೆಕ್ಟ್ಲಿ ಕನೆಕ್ಟೆಡ್ ಇದೆನಾ? ಹುಡುಗರು ಇಲ್ಲಿದೆ, ಸಹೋದರರು ಇಲ್ಲಿದೆ. ಇಲ್ಲಿ ನೋಡಿ, ಇವೆರಡೂ ಎಡ್ಜಸ್ ಏನಾದ್ರೂ ಕನೆಕ್ಟ್ ಆಗಿದೆನಾ? ಇಲ್ಲ. ಸೊ ಹಾಗಾದ್ರೆ ಇದು ರಾಂಗ್, ಅಷ್ಟೆ ಸಿಂಪಲ್. ಕನೆಕ್ಟ್ ಆಗಿದೆನಾ ಡೈರೆಕ್ಟ್ಲಿ? ಕರೆಕ್ಟ್. ಕನೆಕ್ಟ್ ಆಗಿಲ್ವಾ? ರಾಂಗ್. ಕೆಲವು ಹುಡುಗಿಯರು ಸಹೋದರಿಯರು ಅಂತೆ, ಸಹೋದರಿಯರು ಇಲ್ಲಿದ್ದಾರೆ, ಹುಡುಗಿಯರು ಇಲ್ಲಿದ್ದಾರೆ. ಹಾಗಾದ್ರೆ ಇದು ಹುಡುಗಿಯರು ಆಯ್ತು, ಇದು ಸಹೋದರಿಯರು ಆಯ್ತು. ಹಾಗಾದ್ರೆ ಇವೆರಡು ಡೈರೆಕ್ಟ್ಲಿ ಕನೆಕ್ಟೆಡ್ ಇದೆನಾ? ಹೌದು, ಇದೆ. ಹಾಗಾದ್ರೆ ಇದು ಫಾಲೋ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್, ಕೆಲವು ತಾಯಂದಿರು ಸಹೋದರಿಯರು ಅಂತೆ, ತಾಯಂದಿರು ಇಲ್ಲಿದ್ದಾರೆ, ಸಹೋದರಿಯರು ಇಲ್ಲಿದ್ದಾರೆ. ಅಗೇನ್ ಇದು ಫಾಲೋ ಆಗುತ್ತಾ, ಡೈರೆಕ್ಟ್ಲಿ ಕನೆಕ್ಟೆಡ್ ಇದೆನಾ? ಇಲ್ಲಿ ನೋಡಿ, ಇದು ಯಾವ ಭಾಗ, ಇದು ತಾಯಂದಿರ ಭಾಗ, ಇದು ಹುಡುಗಿಯರ ಸಹೋದರಿಯರ ಸಹೋದರಿಯರ ಪಾರ್ಟ್ ಸಮ್ ರೀಷನ್ ಇಲ್ಲಿದೆ. ಹೌದಾ? ಕೆಲವು ತಾಯಂದಿರು ಸಹೋದರಿಯರು ಅಂತ. ಹಾಗಾದ್ರೆ ಇಲ್ಲಿ ನಿಮ್ಗೆ ಡೈರೆಕ್ಟ್ಲಿ ಕನೆಕ್ಟೆಡ್ ಇದೆನಾ? ಹೌದು, ಇದೆ. ಹಾಗಾದ್ರೆ ಇದು ಕೂಡ ಫಾಲೋ ಆಗುತ್ತೆ. ಕ್ಲಿಯರ್? 2 and 3 ಫಾಲೋಸ್ ಇಸ್ ದ ಕರೆಕ್ಟ್ ಆನ್ಸರ್. 1, 2 ಮತ್ತು 3 ಅನುಸರಿಸುತ್ತವೆ. ಕ್ಲಿಯರ್? ಇದು ಈ ಒಂದು ವಿಡಿಯೋನಲ್ಲಿ ನಾವೇನ್ ಕಲ್ತ್ವಿ, ಕೆಲವು ಬಂದ್ರೆ ತೀರ್ಮಾನದಲ್ಲಿ ಹೇಗೆ ಸಾಲ್ವ್ ಮಾಡಬೇಕು ಅಂತ. ಓಕೆ, ಕೆಲವು ಒಂದ್ಸಲ ಬೇಗ ರಿವಿಷನ್ ಮಾಡಿಬಿಡ್ತೀನಿ. ಕೆಲವು ಅಂದ್ರೆ ಏನಾಗಿರ್ಬೇಕು, ಡೈರೆಕ್ಟ್ಲಿ ಕನೆಕ್ಟೆಡ್ ಇರಬೇಕು. ಓಕೆ, ಡೈರೆಕ್ಟ್ಲಿ ಕನೆಕ್ಟೆಡ್ ಇದ್ರೆ ಮಾತ್ರ ಫಾಲೋ ಆಗುತ್ತೆ, ಇಲ್ಲ ಅಂದ್ರೆ ಫಾಲೋ ಆಗಲ್ಲ. ಈ ರೀತಿ ಡೈರೆಕ್ಟ್ಲಿ ಕನೆಕ್ಟೆಡ್ ಇರಬೇಕು, ಫಾಲೋ ಆಗುತ್ತೆ. ಈ ರೀತಿ ಇದ್ರೆ ಫಾಲೋ ಆಗಲ್ಲ, ಇಷ್ಟೆ ಸಿಂಪಲ್. ದೂರ ದೂರ ಇತ್ತ ಫಾಲೋ ಆಗಲ್ಲ. ಕ್ಲಿಯರ್? ನೆಕ್ಸ್ಟ್, ಮುಂದಿನ ವಿಡಿಯೋದಲ್ಲಿ ನಾವು ಎಲ್ಲ ಅನ್ನೋ ಒಂದು ತೀರ್ಮಾನದಲ್ಲಿ ಎಲ್ಲ ಅನ್ನೋ ಪದನ ಯೂಸ್ ಮಾಡಿದಾಗ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಇದೇ ಮೊದಲನೇ ಬಾರಿಗೆ ನೀವು ನನ್ನ ವಿಡಿಯೋನ ನೋಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.
See you all in the next video. Thank you. Bye-bye. Take care.